श्रीमान वेंकटनाथार्य कवितार्किक केसरि वेदांताचार्य वर्यो मे सन्निसत्तां सदा हृदि निगमांत महादेशकर दयाशतक स्तोत्रद अर्थानुसंधानवन्न माड्ता इद्दीवि अदरल्लि 102नेय श्लोक अद्यापि तद्वृषगिरीशदये भवत्याम् आरंभमात्रमनिदं प्रथमस्तुतीनां संदर्शितस्वपर निर्वहणा सहेथाः बन्धस्य साहसमिदं त्वयि वन्दिनो मे वृषगिरीशदये इले श्रीनिवासन दयये भवत्याम् निन्न विषयदल्लि अनिदं प्रथमस्तुतीनां अनादिकाल सिद्धवाद स्तुतिगळु अद्यापि इंदिगू ಆರಂಭ ಮಾತ್ರಂ ಸ್ತುತಿಸಲು ಆರಂಭ ಮಾಡಿದೆವೆ ಅಷ್ಟೇ. ಹೀಗಿರುವಾಗ ತ್ವಯಿ ನಿನ್ನ ವಿಷಯದಲ್ಲಿ ಮಂದಸ್ಯ ವಿವೇಕರಹಿತನಾಗಿ ವಂದಿನಃ ಸ್ತುತಿಸುತ್ತಿರುವ ಮೇ ನನ್ನ ಇದಂ ಸಾಹಸಂ ಈ ಸಾಹಸದ ಕೆಲಸವನ್ನು ಸಂದರ್ಶಿತ ಸ್ವಪರ ನಿರ್ವಹಣ ತನ್ನ ಮತ್ತು ಇತರರ ನಿರ್ವಾಹ ಶಕ್ತಿಯನ್ನು ಪ್ರಕಟಪಡಿಸುವ ನೀನು ಸಹೇಥಾಹ ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತಾರೆ. ಸಕಲ ಲೋಕಗಳ ಸುಚರಿತಗಳು ನನ್ನ ದುರಿತದ ಮುಂದೆ ಒಂದು ಹಿಡಿ ಎಂದು ಹೇಳಿ ಅದನ್ನು ನಾಶಪಡಿಸು ಎಂದು ಪ್ರಾರ್ಥಿಸಿದರು ಹಿಂದೆ. ಈಗ ಇದಿರಲಿ, ಅದಕ್ಕಿಂತ ಹೆಚ್ಚಾದ ದುರಿತವಿದೆ. ಅದೇನೆಂದರೆ ನಿನ್ನ ಎಲ್ಲ ಗುಣಗಳನ್ನು ಹೇಗಿದೆಯೋ ಹಾಗೆ ಸ್ತುತಿಸಲು ಮಾಡಿರುವ ಈ ಸಾಹಸವು ಅನ್ನುತ್ತಾರೆ. ಈ ದೋಷವನ್ನು ನೀನು ಸಹಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸ್ತಾರೆ. ಇಲ್ಲಿ ನಿಗಮಗಳೆಂಬ ವಂದಿಗಳೂ ಸಹ ನಿನ್ನ ಗುಣಗಳನ್ನು ಸ್ತುತಿಸಲಾರಂಭಿಸಿ ಮುಂದೆ ಹೋಗಲಾರದೆ ನಿಂತು ಬಿಟ್ಟವು, ಮತ್ತೆ ತಿರುಗಿ ಸಹ ಬಂದು ಬಿಟ್ಟವು. ಶ್ರುತಿಯೇ ಇದನ್ನು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂದು ಹೇಳುತ್ತವೆ. ಮನಸ್ಸೇ ಮೊದಲು ಹಿಂತಿರುಗಿತು, ನಂತರವೇ ವಾಕ್ಕು ನಿಂತಿತು ಅಂತ. ಅಂತಹ ವಿಷಯದಲ್ಲಿ ನಾನು ಈ ಸಾಹಸವನ್ನು ಮಾಡಿದ್ದೇನೆ, ಇದನ್ನು ನೀನು ಕ್ಷಮಿಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಅಲ್ಪ ವಿಷಯನಾದ ಮನುಷ್ಯನು ಅಪೌರುಷೇಯ ಶ್ರುತಿಗಳಿಂದಲೂ ವರ್ಣಿಸಲಾಗದ ವೈಭವವುಳ್ಳ ದಯಾದೇವಿಯನ್ನು ಹೇಗೆ ತಾನೇ ಸ್ತುತಿಸಿಯಾನು ಎಂದು ಆಶಂಕೆ ಮಾಡಿ ಇಂಥ ಸಾಹಸವನ್ನು ಕೈಗೊಂಡುದಕ್ಕೆ ಕ್ಷಮೆಯನ್ನು ಬೇಡುತ್ತಾರೆ. ಈ ಶ್ಲೋಕದಲ್ಲಿ ಭಗವಂತನೇ ಮೊದಲಾದವರ ವಿಷಯದಲ್ಲಿ ಮಾಡಿದ ಅಪರಾಧಗಳನ್ನು ನೀನು ಕ್ಷಮಿಸುವೆ, ಈಗ ನಿನ್ನ ವಿಷಯದಲ್ಲಿಯೇ ಮಾಡಿರುವ ಈ ಸ್ತುತಿ ಎಂಬ ಸಾಹಸವು ಬೇರೆ ಯಾರಿಂದ ತಾನೇ ಕ್ಷಮಿಸಲ್ಪಡುವುದು, ನಿನ್ನಿಂದಲೇ ಕ್ಷಮಿಸಲ್ಪಡಬೇಕು ಎಂದು ಭಾವ. ಹೀಗೆ ಸ್ವಪರ ನಿರ್ವಾಹಕತ್ವವನ್ನು ನೀನು ತೋರಿಸಬೇಕು, ಅದು ತಿಳಿಯುವುದು ಸಹ ಸ್ಪಷ್ಟವಾಗಿ. ಅಲ್ಲದೆ ಹೀಗೆ ಸ್ತುತಿಸುವುದರಿಂದ ಸ್ವಾತ್ಮ ಲಾಭವಾಗುವುದು, ಆದ್ದರಿಂದ ಇದು ಯುಕ್ತವೇ ಆಗಿದೆ ಎಂಬ ಭಾವವು ಸಹ ತೋರುತ್ತದೆ. ಅದ್ಯಾಪಿ ತತ್ ವೃಷಗಿರೀಶದಯೇ ಭವತ್ಯಾಂ ಆರಂಭ ಮಾತ್ರಮನಿದಂ ಪ್ರಥಮ ಸ್ತುತೀನಾಂ. ಶ್ರುತಿಗಳು ಅನಾದಿಯಾದವು, ಆದ್ದರಿಂದ ಎಲ್ಲಿ ಆರಂಭಿಸಿದೆವೋ ಅಲ್ಲಿಯೇ ಇವೆ. ಅನಾದಿ ಕಾಲದಿಂದ ಸ್ತುತಿಸುತ್ತಿದ್ದರೂ ಈಗ ತಾನೇ ಆರಂಭಿಸಿದಂತೆ ಇದೆಯಲ್ಲ ಎಂಬುದು ಆಶ್ಚರ್ಯವಾಗಿದೆ ಎನ್ನುತ್ತಾರೆ. ಇದನ್ನು ಸ್ವಾಮಿ ದೇಶಿಕನ್ ನಿಗಮಾಂತೈರ್ ಅಧುನಾಪಿ ಮೃಗ್ಯಮಾಣಂ ಎಂದು ಹೇಳಿದ್ದಾರೆ. ವೇದಗಳು ಇಂದಿಗೂ ಪರಮಾತ್ಮನನ್ನು ತಿಳಿಯಲು ಪ್ರಯತ್ನಿಸುತ್ತಲೇ ಇವೆ ಎಂದು. ಭಗವಂತನ ಕಲ್ಯಾಣ ಗುಣಗಳು ಪ್ರಕಾಶಿಸುವುದು ಅರ್ಚೆಯಲ್ಲಿ, ಅದರಲ್ಲೂ ಶ್ರೀ ವೆಂಕಟೇಶನಲ್ಲಿಯೇ. ಆದುದರಿಂದ ಅವನ ದಯೆಯ ವೈಭವವನ್ನು ವರ್ಣಿಸುವುದು ಅಸದಳ. ತ್ವಯಿ ವಂದಿನೋ ಮಂದಸ್ಯಮೇ, ಘಂಟಾಂಶವಾದ ನನಗೆ ಕುಲಕ್ರಮದಲ್ಲಿ ಪರಂಪರೆಯಿಂದಲೇ ಈ ಸ್ತುತಿಸುವ ಧರ್ಮವು ಬಂದಿದೆ ಎನ್ನುತ್ತಾರೆ. ಆದರೆ ಅದರಲ್ಲಿ ನಾನು ನಿಪುಣನಲ್ಲ, ಆದರೂ ನೀನು ಈ ಮಂದಬುದ್ಧಿಯ ನನ್ನ ಸಾಹಸವನ್ನು ಸಹಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸುತ್ತಾರೆ. ಸಂದರ್ಶಿತ ಸ್ವಪರ ನಿರ್ವಹಣ ತದಿದಂ ಸಾಹಸಂ ಸಹೇಥಾಹ. ಹೇಗೆ ಭಗವಂತನು ನನ್ನಲ್ಲಿ ದಯಮಾಡುವಂತೆ ಮಾಡುವೆಯೋ ಹಾಗೆಯೇ ನೀನೂ ದಯೆ ತೋರಬೇಕು. ಕೋಪಗೊಂಡ ಇತರರನ್ನು ದಯಾಳುಗಳನ್ನಾಗಿ ಮಾಡುವ ನೀನು ನಿನ್ನ ವಿಷಯದಲ್ಲಿಯೇ ನಾನು ಮಾಡುವ ಸಾಹಸದಿಂದ ಕೋಪಗೊಳ್ಳದೆ ದಯೆ ತೋರಬೇಕು ಎಂದು ಪ್ರಾರ್ಥಿಸುತ್ತಾರೆ. ನೀನು ಸ್ವಪರ ನಿರ್ವಾಹಕಳಲ್ಲವೇ? ಸ್ವಾಮಿ ದೇಶಿಕನ್ನವರು ಶ್ರೀ ಪಾದುಕಾ ಸಹಸ್ರದಲ್ಲಿಯೂ ಕಡೆಯಲ್ಲಿ
ಮೋಹಾದಭಿಷ್ಟುತವತೋ ಮಮ ಮಂದಬುದ್ಧೇ ಬಾಲಸ್ಯ ಸಾಹಸಮಿದಂ ದಯಯಾ ಸಹೇಥಾಹ ಎಂದು ಪಾದುಕಾದೇವಿಯನ್ನು ಪ್ರಾರ್ಥಿಸುತ್ತಾರೆ. ದಯೆಯ ಮೂಲಕ ಪಾದುಕಾದೇವಿಯಲ್ಲಿ ಪ್ರಾರ್ಥನೆ, ದಯಯಾ ಸಹೇಥಾಹ ಎಂದು. ಇಲ್ಲಿ ನೇರವಾಗಿ ದಯಾದೇವಿಯಲ್ಲಿಯೇ ಪ್ರಾರ್ಥನೆ. ಅಪೌರುಷೇಯವಾದ ಸ್ತುತಿಗಳ ಮಾತೆ ಹೀಗಾಯಿತೆಂದರೆ ನಮ್ಮ ಪ್ರಯತ್ನ ಮಹಾತ್ಪರಾಧವಲ್ಲವೇ ಎಂಬ ಭಾವ ಇಲ್ಲಿ. ಅದ್ಯಾಪಿ ತದ್ವೃಷ ಗ್ರೀಶ ದಯೇ ಭವತ್ಯಾಂ ಆರಂಭ ಮಾತ್ರಮನಿದಂ ಪ್ರಥಮ ಸ್ತುತೀನಾಂ ಸಂದರ್ಶಿತ ಸ್ವಪರ ನಿರ್ವಹಣಾ ಸಹೇಥಾ ಮಂದಸ್ಯ ಸಾಹಸಮಿದಂ ತ್ವಯಿ ವಂದಿನೋ ಮೇ. ಶ್ಲೋಕ 103. ಪ್ರಾಯೋದಯೇ ತ್ವದನುಭಾವ ಮಹಾಂಬುರಾಶೌ ಪ್ರಾಚೇತ ಸ ಪ್ರಭೃತಯೋಪಿ ಪರಂ ತಟಸ್ಥಾಃ ತತ್ರಾವತೀರ್ಣ ಮತಲಸ್ಪೃಶಮಾಪ್ಲುತಂ ಮಾಂ ಪದ್ಮಾಪತೇ ಪ್ರಹಸನೋಚಿತ ಮಾದ್ರಿಯೇಥಾಃ. ದಯೇ, ದಯಾದೇವಿಯೇ, ತ್ವದನುಭಾವ ಮಹಾಂಬುರಾಶವು, ನಿನ್ನ ಮಹಿಮೆ ಎಂಬ ಮಹಾಸಮುದ್ರದಲ್ಲಿ ಪ್ರಾಯಃ ಪ್ರಾಯಶಃ ಪ್ರಾಚೇತಸ ಪ್ರಭೃತಯಃ ಅಪಿ ವಾಲ್ಮೀಕಿಗಳೇ ಮೊದಲಾದವರು ಸಹ ಪರಂ ತಟಸ್ಥಾಃ ದಡದ ಮೇಲೆಯೇ ಇರುವವರಾಗಿದ್ದಾರೆ. ತತ್ರ ಆ ಮಹೋದಧಿಯಲ್ಲಿ ಅವತೀರ್ಣಂ ಇಳಿದವನೂ ಅತಲಸ್ಪೃಶಂ ಆಳವನ್ನರಿಯದವನು ಪದ್ಮಾಪತೇ ಪ್ರಹಸನೋಚಿತಂ ಶ್ರೀನಿವಾಸನು ಹಾಸ್ಯ ಮಾಡಲು ಅರ್ಹನಾದವನೂ ಆದ ಮಾಂ ನನ್ನನ್ನು ಆದ್ರಿಯೇಥಾಹ ಆದರ ಮಾಡಿ ಪುರಸ್ಕರಿಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಭಗವಂತನು ದಯಾಸಾಗರನೆಂದು ಸ್ತೋತ್ರ ಮಾಡಿದರು. ದಯೆಯನ್ನೂ ಸಹ ಎಲ್ಲೆಯಿಲ್ಲದ ಸಾಗರವೆಂದು ಸ್ತುತಿಸಿದರು. ಈಗ ದಯಾ ಮಹಿಮೆಯು ಒಂದು ಮಹಾಸಾಗರವೆಂದು ಸ್ತುತಿಸಲ್ಪಡುತ್ತದೆ. ಈ ಮಹಿಮೆಯ ವರ್ಣನೆಯನ್ನು ಮಾಡಲು ಹೊರಟ ಪ್ರಾಚೇತಸರೇ ಮೊದಲಾದ ಮಹಾಕವಿಗಳೂ ಸಹ ತಟದಲ್ಲೇ ನಿಂತುಬಿಟ್ಟರು. ಹಾಗೆ ಅವರು ಮಾಡಲಾರದ ಸ್ತುತಿಯನ್ನು ಮಾಡುವ ಸಾಹಸವನ್ನು ನಾನು ಮಾಡುತ್ತಿದ್ದೇನೆ. ಇದು ಹಾಸ್ಯಾಸ್ಪದವಾದರೂ ನೀನು ಆಧರಿಸಬೇಕು ಎಂಬ ಪ್ರಾರ್ಥನೆಯಲ್ಲಿ ಪ್ರಾಯೋದಯೇ ತ್ವದನುಭಾವ ಮಹಾಂಬುರಾಶೌ ಪ್ರಾಚೇರಸ ಪ್ರಭೃತಯೋಪಿ ಪರಂ ತಟಸ್ಥಾಹ. ನಾನು ಮಂದಬುದ್ಧಿಯುಳ್ಳವನು. ಸರ್ವಜ್ಞರಾದ ತ್ರಿಕಾಲಜ್ಞಾನಿಗಳಾದ ಮಹಾಕವಿಗಳೂ ಸಹ ನಿನ್ನ ಮಹಿಮೆ ಎಂಬ ಅಗಾಧ ಸಾಗರವನ್ನು ದಾಟಲು ಅಸಾಧ್ಯವೆಂದು ತಿಳಿದು ತಟದಲ್ಲೇ ನಿಂತುಬಿಟ್ಟರು. ಅವರು ಅಪ್ರಮೇಯಂ ಹಿತತ್ತೇಜಃ ಎಂದು ಮೊದಲಾಗಿ ಭಗವಂತನು ಅಪ್ರಮೇಯನೆಂದು ಸ್ತುತಿಸಿದರು. ಆದರೆ ನಿನ್ನ ವಿಷಯದಲ್ಲಿ ಅದನ್ನೂ ಸಹ ಹೇಳದೆ ಅಶಕ್ತರಾದರು. ಕೇವಲ ಧ್ವನ್ಯರ್ಥದಲ್ಲಿ ನಿನ್ನ ಸ್ತುತಿಯನ್ನು ಮಾಡಿದರು. ಕೃಪಯಾ ಪರ್ಯಪಾಲಯತು ಎಂದು ಮೊದಲಾಗಿ ಕಾಕಾಸುರನನ್ನು ರಕ್ಷಿಸಿದಾಗ ಕೃಪಯಾ ಪರ್ಯಪಾಲಯತು ಎಂದು ವಾಲ್ಮೀಕಿಗಳು ಹೇಳುವುದು ಅದು ಬರೀ ಧ್ವನ್ಯರ್ಥದಲ್ಲಿಯೇ ದಯಾಸ್ತೋತ್ರವನ್ನು ಮಾಡಿದರು ಕೃಪೆ ಎಂದು ಸ್ವಾಮಿ ದೇಶಿಕನಲ್ಲಿ ಹೇಳುತ್ತಾರೆ. ತತ್ರಾವತೀರ್ಣ ಮತಲಸ್ಪೃಶಂ ಆಪ್ಲುತಂ ಮಾಂ ಪದ್ಮಾಪತೇ ಪ್ರಹಸನೋಚಿತ ಮಾದ್ರಿಯೇಥಾಹ. ಆದರೆ ನಾನು ಯಾವ ಶಂಕೆಯನ್ನೂ ಮಾಡದೆ ಈ ಅಗಾಧ ಸಾಗರವನ್ನು ದಾಟಲು ಯತ್ನಿಸಿದ್ದೇನೆ. ಏಕೆಂದರೆ ಮಂದಬುದ್ಧಿಯಾದ್ದರಿಂದ ಸಾಹಸವನ್ನೇ ಮಾಡಲಿಚ್ಛಿಸುವವನು ನಾನು. ಈ ಸಾಹಸದಲ್ಲಿ ಅದರಲ್ಲಿ ಮುಳುಗಿಬಿಟ್ಟಿದ್ದೇನೆ. ಆದರೆ ಅಗಾಧವಾದ ನಿನ್ನ ಮಹಿಮೆ ಎಂಬ ಸಾಗರದ ತಳವನ್ನು ಮುಟ್ಟಲು ಅಶಕ್ತನಾಗಿದ್ದೇನೆ. ಮತ್ತೆ ಮೇಲೆ ಬಂದು ತೇಲುತ್ತಿದ್ದೇನೆ. ಆದರೂ ಇದು ನಿನ್ನ ಸ್ತುತಿಯಾದ್ದರಿಂದ ಭಗವಂತನು ಕೋಪಗೊಳ್ಳದೆ ಕೇವಲ ಹಾಸ್ಯಾಸ್ಪದವೆಂದು ಗಣಿಸುವನು. ಆದರೆ ಅಂತಹ ನನ್ನನ್ನೂ ನೀನು ಆದರಗೊಳಗಾಗುವಂತೆ ನೀನೇ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಹೀಗೆ ಇಲ್ಲಿ ಸ್ವಾಮಿ ದೇಶಿಕನವರು ಮಹಾತ್ಮರಾದ ಪ್ರಾಚೇತಸರೇ ಮೊದಲಾದವರು ಅಂಜುವ ಕಾರ್ಯದಲ್ಲಿ ತಾವು ಮುನ್ನುಗ್ಗಿ ಮಾಡಿದ ಅಪರಾಧವನ್ನು ಕ್ಷಮಿಸುವುದಷ್ಟೇ ಅಲ್ಲ, ಆಧರಿಸಬೇಕು ಎಂದು ಬೇಡಿದ್ದಾರೆ. ಪ್ರಾಯೋದಯೇ ತ್ವದನುಭಾವ ಮಹಾಂಬುರಾಶೌ ಪ್ರಾಚೇತಸ ಪ್ರಭೃತಯೋಪಿ ಪರಂ ತಟಸ್ಥಾಃ ತತ್ರಾವತೀರ್ಣ ಮತಲಸ್ಪೃಶಮಾಪ್ಲುತಂ ಮಾಂ ಪದ್ಮಾಪತೇ ಪ್ರಹಸನೋಚಿತ ಮಾದ್ರಿಯೇಥಾಃ ಎಂದು. 104 ಶ್ಲೋಕ. ವೇದಾಂತ ದೇಶಿಕ ಪದೇ ವಿನಿವೇಶ್ಯ ಬಾಲಂ ದೇವೋದಯ ಶತಕಮೇತದವಾದಯನ್ಮಾಂ ವೈಹಾರಿಕೇಣ ವಿಧಿನಾ ಸಮಯೇ ಗೃಹೀತಂ ವೀಣಾ ವಿಶೇಷಮಿವ ವೆಂಕಟಶೈಲನಾಥಃ. ವೆಂಕಟಶೈಲನಾಥಃ ವೆಂಕಟಾದ್ರಿಯ ಪ್ರಭುವಾದ
ದೇವಃ ಶ್ರೀನಿವಾಸನು ವೈಹಾರಿಕೇಣ ವಿಧಿನ ವಿಹಾರಾರ್ಥವಾದ ವ್ಯಾಪಾರದಿಂದ ಸಮಯೇ ನನ್ನ ಸುಕೃತ ಪರಿಪಾಕ ಸಮಯದಲ್ಲಿ ಗೃಹೀತಂ ಎತ್ತಿಹಿಡಿದ ವೀಣಾ ವಿಶೇಷಮಿವ ವೀಣೆಯ ರೀತಿಯಲ್ಲಿ ಬಾಲಂ ಅಜ್ಞನಾದ ಮಾಂ ನನ್ನನ್ನು ವೇದಾಂತ ದೇಶಿಕ ಪದೇ ವಿನಿವೇಶ್ಯ ವೇದಾಂತಗಳನ್ನು ಉಪದೇಶಿಸುವವರ ಸ್ಥಾನದಲ್ಲಿ ಸ್ಥಾಪನೆ ಮಾಡಿ ಏತತ್ ದಯಾಶತಕಂ ಈ ದಯಾಶತಕವನ್ನು ಅವಾದಯತೆ ಹಾಡಿಸಿದನು. ನಾನು ನನ್ನಿಂದ ರಚಿಸಲ್ಪಟ್ಟಿತು ಈ ಸ್ತೋತ್ರ ಎಂದು ಏನು ಹೇಳಿದನೋ ಅದನ್ನು ಕ್ಷಮಿಸಬೇಕು ಎನ್ನುತ್ತಾರೆ. ಹಿಂದಿನ ಶ್ಲೋಕದಲ್ಲಿ ನಾನು ಸಾಹಸ ಮಾಡಿ ನಿನ್ನನ್ನು ಸ್ತೋತ್ರ ಮಾಡುತ್ತಿದ್ದೇನೆ, ಅದನ್ನು ಕ್ಷಮಿಸುವುದಷ್ಟೇ ಅಲ್ಲದೆ ಆಧರಿಸಬೇಕು ಎಂದರು. ಆದರೆ ಇಲ್ಲಿ ನಾನು ರಚಿಸಿದ್ದೇ ಅಲ್ಲ ಅದು ಎಂದು ಹೇಳುತ್ತಾರೆ. ನಾನು ನನ್ನಿಂದ ರಚಿಸಲ್ಪಟ್ಟಿತು ಒಂದು ಸ್ತೋತ್ರ ಈ ಸ್ತೋತ್ರ ಎಂದು ಏನು ಹೇಳಿದನೋ ಅದನ್ನು ಕ್ಷಮಿಸಬೇಕು ಎನ್ನುತ್ತಾರೆ. ಉತ್ಕೃಷ್ಟರಾದವರಲ್ಲಿ ಅಸತ್ಯವನ್ನಾಡುವುದು ಬಹಳ ದೊಡ್ಡ ದೋಷ. ಶ್ರುತಿಯು ಸತ್ಯಾನ್ನ ಪ್ರಮದಿತವ್ಯಂ ಎಂದು ತಾನೇ ಹೇಳಿರುವುದು. ನಾನಲ್ಲ ಇದನ್ನು ರಚಿಸಿದವನು. ದಯಾದೇವಿಯೇ, ನಿನ್ನ ಪತಿಯಾದ ಶ್ರೀನಿವಾಸನೇ ನಿಜವಾದ ಕರ್ತೃವು. ಆದ್ದರಿಂದ ಇದು ದೇವಕೃತವಾದುದು, ಮನುಷ್ಯಕೃತವಲ್ಲ. ಶ್ರೀನಿವಾಸನೇ ನನಗೆ ನೀಡಿದ ವೇದಾಂತ ದೇಶಿಕ ಎಂಬ ಹೆಸರು. ಅನ್ವರ್ಥವಾಗುವಂತೆ ವೇದಾಂತಗಳ ಸಾರಾರ್ಥವನ್ನೆಲ್ಲ ನಿನ್ನ ಸ್ತುತಿ ರೂಪದಲ್ಲಿ ತಾನೇ ನನ್ನಿಂದ ಮಾಡಿಸಿರುವವನು ಎನ್ನುತ್ತಾರೆ. ವೇದಾಂತ ದೇಶಿಕ ಪದೇ ವಿನಿವೇಶ್ಯ. ದೇಶಿಕ ಪದವೆಂದರೆ ಭಗವಂತನ ಪದವೇ. ಏಕೆಂದರೆ ನಾವು ಆಚಾರ್ಯ ವಂಶವನ್ನು ಅಸೌ ಅಸೌವಿತಿ ಆ ಭಗವತ್ತ ಸ ಚ ಆಚಾರ್ಯ ವಂಶಃ ಜ್ಞೇಯ ಎಂದು ತಾನೇ ಹೇಳಿರುವುದು. ಭಗವಂತನೇ ಮೊದಲ ಆಚಾರ್ಯನು. ಆದ್ದರಿಂದ ಸಾಕ್ಷಾತ್ ನಾರಾಯಣನೇ ಕೃತ್ವಾ ಮರ್ತ್ಯಮಯೀಂ ತನುಂ ಎಂದು ಹೇಳುವಂತೆ ಮನುಷ್ಯ ರೂಪದಲ್ಲಿ ಆಚಾರ್ಯರಾಗಿ ಅವತರಿಸುವನು. ಅಂತಹ ಭಗವಂತನು ತನ್ನ ದೇಶಿಕ ಪದದಲ್ಲಿ ನನ್ನನ್ನು ಸ್ಥಾಪಿಸಿರುವನಲ್ಲ. ಇದೇನು ಆಶ್ಚರ್ಯ ಎನ್ನುತ್ತಾರೆ. ಬಾಲಂ ಅದು ನಾನು ಏನೂ ತಿಳಿಯದವನು ಎಂದೇ ತೋರುವುದು ನನಗೆ. ಬಾಲ್ಯ ಸ್ವಭಾವದಂತೆ ತನ್ನ ಹಿರಿಮೆಯನ್ನು ತೋರದ ಜ್ಞಾನಿ ಎಂಬುದು ಅವನ ಪಕ್ಷಪಾತವೆಂದೇ ಹೇಳಬೇಕಲ್ಲವೇ. ದೇವೋ ದಯಾಶತಕಮೇತದ ಅವಾದಯನ್ಮಾಂ. ಭಗವಂತನೇ ಸ್ತುತಿಯಲ್ಲಿ ಪ್ರಯೋಜಕ ಕರ್ತೃ, ನಾನು ಪ್ರಯೋಜ್ಯ ಕರ್ತೃ ಅಷ್ಟೇ. ಇದು ಅಚೇತನಗಳಿಗೂ ಸಮಾನವಾದುದು. ಇದನ್ನು ಭಗವಂತನೇ ದೈವಂ ಚೈವಾತ್ರ ಪಂಚಮಂ ಎಂದು ತಾನೇ ಹೇಳಿರುವನು. ಇದು ವೇಣು ವೀಣೆ ಮೊದಲಾದವುಗಳಂತೆಯೇ. ಕ್ರೀಡಾಪರವಶನಾದ ದೇವನು ತನ್ನ ವಿಹಾರಾರ್ಥವಾಗಿ ತಮ್ಮನ್ನು ವೇದಾಂತೋಪದೇಶಿಕ ಸ್ಥಾನದಲ್ಲಿ ನಿಲ್ಲಿಸಿ ಸಮಸ್ತ ಗುಣಸಂಪನ್ನವೂ ದೋಷರಹಿತವೂ ಆದ ಸ್ತುತಿಯನ್ನು ಹಾಡಿಸಿದನು ಎಂದು ಹೇಳುತ್ತಾರೆ ಇಲ್ಲಿ. ವೈಹಾರಿಕೇಣ ವಿಧಿನ ಸಮಯೇ ಗೃಹೀತಂ ವೀಣಾ ವಿಶೇಷಮಿವ ವೆಂಕಟಶೈಲನಾಥ. ದೇವನು ಗಿರಿರಾಜನು. ವೀಣೆಯು ವಾದ್ಯಗಳಿಗೆ ಮಹಿಷಿಯಾದವಳು. ವೆಂಕಟಶೈಲನಾಥನೇ ವಾದಕನು. ವೀಣೆಯಿಂದ ಏನೆಲ್ಲ ನುಡಿಸಲ್ಪಡುವುದೋ ಅದೆಲ್ಲ ಬ್ರಹ್ಮನ ಗುಣಗಳೇ ಎಂದು ಶ್ರುತಿ ತಿಳಿಸುವುದು. ಆದ್ದರಿಂದ ಇಲ್ಲಿ ಬ್ರಹ್ಮನ ಗುಣಗಳಲ್ಲೆಲ್ಲ ಪ್ರಧಾನವಾದ ದಯೆಯು ಸ್ತುತಿಸಲ್ಪಟ್ಟಿದೆ. ವೀಣೆ ಎಂಬುದರಿಂದ ಶ್ರೀಮದ್ ರಾಮಾಯಣದಂತೆಯೇ ತಂತ್ರೀಲಯ ಸಮನ್ವಿತತ್ವವು ಈ ಸ್ತೋತ್ರಕ್ಕಿರುವುದು ಎಂದು ಸೂಚಿತವಾಗಿದೆ. ಇದು ತನ್ನ ಸ್ತೋತ್ರವಾಗದೆ ದಯಾದೇವಿಯ ಸ್ತೋತ್ರವಾದ್ದರಿಂದ ಶ್ರೀನಿವಾಸನು ಧಾರಾಳವಾಗಿ ಸ್ತುತಿಸಿದ್ದಾನೆ ಎನ್ನುತ್ತಾರೆ ಆಚಾರ್ಯರು. ಹೀಗೆ ಈ ಸ್ತುತಿಯನ್ನು ಭಗವಂತನೇ ಹಾಡಿಸಿದನು ಎಂಬುದಾಗಿ ತನ್ನದು ಪರತಂತ್ರ ಕರ್ತೃತ್ವ ಎಂದು ಆಚಾರ್ಯರು ಅನುಸಂಧಾನ ಮಾಡುತ್ತಾರೆ ಈ ಶ್ಲೋಕದಲ್ಲಿ. ಆದ್ದರಿಂದ ಭಗವಂತನ ಪ್ರೇರಣೆಯಂತೆ ನಾನು ನಿಮಿತ್ತ ಮಾತ್ರನಾಗಿ ಈ ಕೃತಿಯನ್ನು ರಚಿಸಿದುದಾಗಿಯೂ ಇದರ ಸಾಫಲ್ಯದ ಬಗೆಗೆ ತಾವೇನು ಯೋಚನೆ ಮಾಡಬೇಕಾದುದಿಲ್ಲವೆಂದು ಅನುಸಂಧಾನ ಮಾಡಿದ್ದಾರೆ ಈ ಶ್ಲೋಕದಲ್ಲಿ. ವೇದಾಂತ ದೇಶಿಕ ಪದೇ ವಿನಿವೇಶ್ಯ ಬಾಲಂ ದೇವೋದಯಾ ಶತಕಮೇತದವಾದಯಿನ್ಮಂ ವೈಹಾರಿಕೇಣ ವಿಧಿನಾ ಸಮಯೇ ಗೃಹೀತಂ ವೀಣಾ ವಿಶೇಷಮಿವ ವೆಂಕಟಶೈಲನಾಥಃ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.